ಮತ್ತೊಂದು ಸುದ್ದಿ ವಿದ್ಯುತ್ ದರ ಏರಿಕೆ ವಿಚಾರವಾಗೂ ಕೂಡ ಸರ್ಕಾರಕ್ಕೆ ಒಂದು ರೀತಿ ಮುಜುಗರವನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೈಗಾರಿಕೋದ್ಯಮಿಗಳು ವಿಶೇಷವಾಗಿ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಕೈಗಾರಿಕೋದ್ಯಮಿಗಳು ಬಂದ್ ಮಾಡಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ರು ದಿಢೀರಂತ ಸರ್ಕಾರ ಏಕಾಏಕಿ ಸಾಕಷ್ಟು ದುಪ್ಪಟ್ಟು ಮಾಡಿದೆ ವಿದ್ಯುತ್ ದರವನ್ನು ಹೀಗಾದರೆ ನಾವು ಹೇಗೆ ಕೈಗಾರಿಕೆಯನ್ನು ನಡೆಸಬೇಕು ಅನ್ನೋದು ಅವರ ಪ್ರಶ್ನೆ ಬೆಂಗಳೂರು ಭಾಗವನ್ನು ಹೊರತುಪಡಿಸಿ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಕೈಗಾರಿಕೋದ್ಯಮಿಗಳು ಇದು ಪ್ರತಿಭಟನೆಯನ್ನು ಮಾಡಿದ್ರು ಸೊ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ ಕಾಂಗ್ರೆಸ್ಸಿಗರ ವಿರುದ್ಧ ಬಟ್ ಕಾಂಗ್ರೆಸ್ನವರು ಇದು ನಾವು ಮಾಡಿದ್ದಲ್ಲ ಬಿ ಜೆ ಪಿ ಮಾಡಿದ್ದು ಅನ್ನೋದು ಹಳೆ ಡೈಲಾಗನ್ನು ಹೊಡಿತಾ ಇದ್ದಾರೆ ಇದ್ರಿಗೆ ಇದ್ರ ಬಗ್ಗೆ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಮಾತನಾಡಿದ್ದಾರೆ ವಿದ್ಯುತ್ ಏರಿಕೆಯಿಂದ ರಾಜ್ಯದ ಕೈಗಾರಿಕೋದ್ಯಮಿಗಳು ಬಂದು ಆಚರಿಸಿದ್ದಾರೆ ಈ ಬಗ್ಗೆ ಮಾತನಾಡಿರ್ತಕ್ಕಂಥ ಎಂ ಬಿ ಪಾಟೀಲ್ ವಿದ್ಯುತ್ ದರ ಏರಿಕೆಯು ಸ್ವತಂತ್ರ ಸಂಸ್ಥೆಯಾಗಿರುವ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದ ನಿರ್ಧಾರ ಆಗಿದೆ ಸರ್ಕಾರದ ನಿರ್ಧಾರಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲೇ ಬಿ ಜೆ ಪಿಯ ಅಧಿಕಾರಾವಧಿಯಲ್ಲಿ ವಿದ್ಯುತ್ ದರ ಏರಿಕೆ ನಿರ್ಧಾರ ಆಗಿತ್ತು ಅನ್ನೋದನ್ನ ಹೇಳಿದ್ದಾರೆ ಇತ್ತೀಚೆಗಷ್ಟೇ ವಿದ್ಯುತ್ ದರ ಏರಿಕೆ ಮಾಡಿರುವ ಬಗ್ಗೆ ಕೈಗಾರಿಕಾ ಸಂಸ್ಥೆಗಳು ವ್ಯಕ್ತಪಡಿಸಿರ್ತಕ್ಕಂಥ ಆತಂಕದ ಕುರಿತು ಕೇಳಿದಾಗ ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಇಂಧನ ಸಚಿವ ಜಾರ್ಜ್ ಜೊತೆ ಮಾತನಾಡಿ ಚರ್ಚೆ ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟರು ಈ ನಡುವೆ ಸ್ವತಃ ಇಂಧನ ಸಚಿವ ಕೆ ಜೆ ಜಾರ್ಜ್ ಈ ಬಗ್ಗೆ ಮಾತನಾಡಿದರೆ ಸೇಮ್ ಇದೇ ಡೈಲಾಗು ನಾವು ಕಾರಣ ಅಲ್ಲ ವಿದ್ಯುತ್ ದರ ಹೇಳೋದಕ್ಕೆ ಹಿಂದೆ ಬಿ ಜೆ ಪಿ ಸರ್ಕಾರನೇ ಏರಿಕೆ ಮಾಡಿತ್ತು ಕೆ ಆರ್ ಸಿ ವಿದ್ಯುತ್ ದರ ಏರಿಕೆ ಮಾಡಿದೆ ಏಪ್ರಿಲ್ ಮತ್ತು ಮೇ ತಿಂಗಳಿನ ಬಿಲ್ ಕಲೆಕ್ಟ್ ಮಾಡಲು ಹೇಳ್ತಾ ಇದ್ದಾರೆ ಹೀಗಾಗಿ ಒಂದೇ ಬಾರಿ ಎರಡು ತಿಂಗಳ ಬಿಲ್ ಬರ್ತಾ ಇರೋದ್ರಿಂದ ದುಪ್ಪಟ್ಟು ಥರ ಕಾಣಿಸ್ತಾ ಇದೆ ಅನ್ನೋದನ್ನು ಇದ್ದಾರೆ ಮತ್ತೊಂದು ಕಡೆ ಕೆಲವು ಕಡೆ ಮೀಟ್ ಸಮಸ್ಯೆಯಿಂದ ವಿದ್ಯುತ್ ದರ ಹೆಚ್ಚಳ ಆಗಿದೆ ಇದನ್ನೆಲ್ಲ ಸರಿ ಮಾಡ್ತೀವಿ ಸಾಫ್ಟ್ವೇರ್ನ ಅಪ್ಗ್ರೇಡ್ ಮಾಡಿ ಎಲ್ಲವನ್ನು ಸ್ಪಷ್ಟವಾಗಿ ಸರಿ ಮಾಡ್ತೀವಿ ಮುಂದೆ ಈ ಥರ ಆಗೋಲ್ಲ ಅನ್ನೋ ಒಂದು ಭರವಸೆಯನ್ನು ಇಂಧನ ಸಚಿವ ಕೆ ಜೆ ಜಾರ್ಜ್ ಇದ್ದಾರೆ ಏನೋ ಅಂತಾರಲ್ಲ ಇಷ್ಟು ಗ್ಯಾರಂಟಿಗಳ ವಿಚಾರವಾಗಿ ಇಷ್ಟೆಲ್ಲ ಬಹುಮತ ಬಂದರು ಸರ್ಕಾರಕ್ಕೆ ಅಷ್ಟೆಲ್ಲ ಪಾಪ್ಯುಲಾರಿಟಿ ಇದ್ದರೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ಎಡವಟ್ಟುಗಳಿಂದ ಎಲ್ಲ ಪಾಪ್ಯುಲಾರಿಟಿ ಕಳ್ಕೊಂಡಂಗಾಯಿತು ಕಾಂಗ್ರೆಸ್ ಸರ್ಕಾರ ವಿದ್ಯುತ್ ದರ ಏರಿಕೆ ಅಂತೂ ದೊಡ್ಡ ಮಟ್ಟದ ನೆಗೆಟಿವ್ ಕ್ರಿಯೇಟ್ ಆಯಿತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ತಿಂಗಳ ಅವಧಿಯಲ್ಲೇ ಕಾಂಗ್ರೆಸ್ಗೆ ಗೆದ್ದ ಖುಷಿಗಿಂತ ಕೂಡ ಈ ರೀತಿಯ ನೆಗೆಟಿವ್ ಪ್ರೊಪಕೆಂಡ ಅಥವಾ ವಿದ್ಯುತ್ ದರ ಏರಿಕೆ ವಿಚಾರವಾಗಿ ಜನಾಕ್ರೋಶ ಎಲ್ಲ ಕಡೆ ವ್ಯಕ್ತವಾಗ್ತಾ ಇದೆ ಒಂದು ಕ್ಲಾರಿಟಿ ಕೊಡೋ ಕೆಲಸ ಇದುವರೆಗೂ ಕೂಡ ಆಗಲಿಲ್ಲ ಇಂಧನ ಆಗಿರ್ಬೋದು ಸಿ ಎಮ್ ಆಗಿರ್ಬೋದು ಎಷ್ಟೇ ಕ್ಲಾರಿಟಿ ಕೊಟ್ಟರು ಕೂಡ ಈ ರೀತಿ ಎಡವಟ್ಟುಗಳ ಬಿಲ್ಗಳು ಎಡವಟ್ಟುಗಳ ಬೇರೆ ಬೇರೆ ಸ್ಟೇಟ್ಮೆಂಟ್ಸು ಜಾಸ್ತಿ ಆಗ್ತಾನೆ ಇದೆ ಓಕೆ ಬಿ ಜೆ ಪಿ ಗೌರ್ಮೆಂಟ್ ಮಾಡಿತ್ತು ವಿದ್ಯುತ್ ದರ ಏರಿಕೆಯನ್ನು ಅದನ್ನು ಬಿ ಜೆ ಪಿ ಸರ್ಕಾರದ ಮೇಲೆ ಯಾಕೆ ಆಗ್ತೀರಾ ನೀವು ಈಗ ಸರ್ಕಾರ ನಿಮ್ಮದಿದೆ ಸಾಕಷ್ಟು ಜನ ಕೇಳ್ತಾ ಇರೋದು ಅದೇ ಸರ್ಕಾರ ನಿಮ್ಮದು ನೀವೇನು ಬೇಕಾದರೂ ನಿರ್ಧಾರವನ್ನು ಕೈಗೊಳ್ಳಬಹುದು ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಳಿ ಏನು ದರ ಏರಿಕೆ ಮಾಡಿದೆ ಅನ್ನೋ ಒಂದು ಹೇಳಿಕೆ ಏನಿದೆ ಅದು ದರ ಏರಿಕೆ ಮಾಡೋಕ್ಕೂ ಮುನ್ನ ಸರ್ಕಾರವನ್ನು ಸಂಪರ್ಕ ಮಾಡು ಶಿಫಾರಸನ್ನು ಪರಿಶೀಲನೆ ಮಾಡಿ ಅಂಗೀಕರಿಸಿ ಆ ನಿರ್ಧಾರವನ್ನು ತೆಗೆದುಕೊಂಡಿರುತ್ತೆ ಸೊ ಅದು ಸರ್ಕಾರ ಅದನ್ನ ಕ್ಲಾರಿಟಿ ಮಾಡಲಿಲ್ಲ ಸೊ ಈ ವಿಚಾರವಾಗಿ ಡೆಫಿನೆಟ್ಲಿ ಕಾಂಗ್ರೆಸ್ ಸರ್ಕಾರ ಎಡವಿದೆ ವಿದ್ಯುತ್ ಬೆಲೆ ಏರಿಕೆ ಏನಾಯಿತು ಇದರಲ್ಲಂತೂ ದೊಡ್ಡ ಮುಜುಗರವನ್ನು ಸಿದ್ದರಾಮಯ್ಯ ಸರ್ಕಾರ ಅನುಭವಿಸಿದೆ ಇದರ ಮುಂದಿನ ದಿನಗಳಲ್ಲಿ ಇದರ ಎಫೆಕ್ಟ್ ಏನಾಗುತ್ತೆ ಅನ್ನೋದು ನೋಡಬೇಕು ಯಾಕಂದರೆ ವಿದ್ಯುತ್ ಶಕ್ತಿಯನ್ನು ಫ್ರೀಯಾಗಿ ಕೊಡ್ತೀವಿ ಇನ್ನೂರು ಯೂನಿಟ್ವರೆಗೂ ಅಂತ ಹೇಳಿದ್ದಾರೆ ಸೊ ಈಗಾಗಲೇ ಅರ್ಜಿಗಳ ವಿಲೇವಾರಿ ಇದೆ ಯಾವ ಮಟ್ಟಕ್ಕೆ ಮುಂದಿನ ತಿಂಗಳು ಏನಾಗುತ್ತೆ ಮುಂದಿನ ತಿಂಗಳು ಕೂಡ ಇದೇ ಥರ ಡಬಲ್ ಡಬಲ್ ಚಾರ್ಜ್ ಎಲ್ಲ ಬಂದು ಎಡವಟ್ಟಾದರೆ ನಿಜಕ್ಕೂ ಕೂಡ ಜನ ರೊಚ್ಚಿಗಳಲ್ಲಿ ಡೌಟೇ ಇಲ್ಲ ಇನ್ನು ಮುಂದಿನ ಸುದ್ದಿಗೆ ಹೋಗೋದ್ರೆ ಇದೇ ವಿಚಾರವಾಗಿ